ದಕ್ಷಿಣ ನೇಮಿನಾರಣ್ಯ ಶ್ರೀರಂಗಪಟ್ಟಣದ ಶ್ರೀ ಬೆಳಗೊಳ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರ ಕುಂಭಾಭಿಷೇಕ ಕಾರ್ಯಕ್ರಮ ಸಾಂಗವಾಗಿ ಜರುಗುತ್ತಿದೆ. ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ಇಲ್ಲಿನ ವ್ಯವಸ್ಥಾಪಕರಾದಂತಹ ಸಂತೋಷ್ ಅವರಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಪೂಜಾ ಕೈಂಕರ್ಯಗಳು ಹೇಗೆ ಸಾಕ್ತಿದೆ? ಜಯ ಜಯ ಲಕ್ಷ್ಮೀ ನರಸಿಂಹ. ಶ್ರೀ ಲಕ್ಷ್ಮೀ ನರಸಿಂಹನ ಈ ಕುಂಭಾಭಿಷೇಕ ಕಾರ್ಯಕ್ರಮವು ಬೆಳಗ್ಗೆ ಪ್ರಧಾನ ಹೋಮದಿಂದ ಪ್ರಾರಂಭ ಆಯಿತು. ತದನಂತರ ಪೂರ್ಣಾಹುತಿಯನ್ನು ನೆರವೇರಿಸಿ ಕುಂಭಗಳಿಗೆಲ್ಲ ಪೂಜೆಯನ್ನು ಮಾಡಿ ಆ ಕುಂಭಗಳನ್ನು ಅರ್ಚಕರೆಲ್ಲರೂ ತಲೆಯ ಮೇಲೆ ತಗೊಂಡು ಒಂದು ದೇವಸ್ಥಾನವನ್ನು ಪ್ರದಕ್ಷಿಣ ಮುಖಾಂತರವಾಗಿ ಬಂದು ಪ್ರಪ್ರಥಮವಾಗಿ ಒಳಗಡೆ ಗರ್ಭಗುಡಿಯ ವಿಮಾನ ಗೋಪುರಕ್ಕೆ ಸಂಪ್ರೋಕ್ಷಣೆಯನ್ನು ಮಾಡಿದರು. ತದನಂತರ ರಾಜಗೋಪುರ, ಪೂರ್ವ ರಾಜಗೋಪುರ, ಪಶ್ಚಿಮ ರಾಜಗೋಪುರ, ಹಾಗೆ ಉತ್ತರ ದಕ್ಷಿಣ ನಾಲ್ಕು ದಿಕ್ಕಿನಲ್ಲಿಯೂ ಸಹ ಕುಂಭಾಭಿಷೇಕ ಕಾರ್ಯಕ್ರಮವು ಈಗ ಸಂಪನ್ನವಾಗಿದೆ. ಏನೆಲ್ಲ ಪೂಜಾ ವಿಧಿ ವಿಧಾನಗಳು ಜರುಗ್ತವೆ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿವರೆಗೂ? ಈಗ ಅದು ದೇವರ ಕುಂಭಾಭಿಷೇಕ ಆಗಿದೆ, ದೇವಸ್ಥಾನದ ಉದ್ಘಾಟನೆ ಆಗಿದೆ. ಉದ್ಘಾಟನೆಯ ನಂತರ ದೇವರಿಗೆ ಪ್ರಥಮ ಆರಾಧನೆಯನ್ನು ಮಾಡ್ತವೆ. ಪ್ರಥಮ ಆರಾಧನೆ ಅಂದರೆ ದೇವರಿಗೆ ಅರ್ಘ್ಯಪಾದ್ಯ ಆಚಮನಾದಿಗಳನ್ನು ಕೊಟ್ಟು ದೇವರಿಗೆ ಧೂಪ ದೀಪ ಆರತಿಗಳನ್ನೆಲ್ಲ ಮಾಡಿ ಅದಕ್ಕೆ ಮಹಾ ನೈವೇದ್ಯವನ್ನು ಮಾಡಿ ತದನಂತರ ಮಂಗಳಾರತಿಯನ್ನು ಮಾಡ್ತವೆ. ತದನಂತರ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅನುಕೂಲವನ್ನು ಮಾಡಿಕೊಡಲಾಗುತ್ತೆ. ಈಗ ಸಾಕಷ್ಟು ಮಂದಿ ವೈದಿಕರು, ಆಗಮಿಕರು, ಅರ್ಚಕರೆಲ್ಲ ಕೂಡ ಬಂದಿದ್ದಾರೆ. ಎಲ್ಲೆಲ್ಲಿಂದ ಬಂದಿದ್ದಾರೆ ಗುರುಗಳೇ? ಎಲ್ಲ ಆಗಮಿಕರು ದೇವತಾ ಕಾರ್ಯವನ್ನು ನಡೆಸಿಕೊಡೋದಕ್ಕೆ ಶ್ರೀ ವೈಷ್ಣವ ಧರ್ಮದಲ್ಲಿ ಒಂದು 108 ದಿವ್ಯ ದೇಶಗಳು ಅಂತ ಇದೆ. ಆ 108 ದಿವ್ಯ ದೇಶಗಳಲ್ಲಿ ಪ್ರಮುಖವಾದಂತಹ ನಮ್ಮ ಕಾಂಚೀಪುರಂನಿಂದ, ಶ್ರೀರಂಗಂನಿಂದ, ತಿರುಪತಿಯಿಂದ, ತಿರುಚಾನೂರಿನಿಂದ, ಹಾಗೆ ನಮ್ಮ ಮೇಲುಕೋಟೆ ತಿರುನಾರಾಯಣಪುರದಿಂದ ಎಲ್ಲ ಆಗಮಿಸಿದ್ದಾರೆ. ಒಂದು 24 ಜನ ಆಗಮಿಕರ ತಂಡ ಇದೆ. ಜೊತೆಗೆ ಮಹಾರಾಷ್ಟ್ರದ ನಾಸಿಕ್ ಮತ್ತು ನಾಂದೇಡ್ ಮತ್ತು ಮಧ್ಯಪ್ರದೇಶ ಹಾಗೆ ರಾಜಸ್ಥಾನ ಈ ಕಡೆಯಿಂದಲೆಲ್ಲರೂ ವೇದವನ್ನು ಪಾರಾಯಣ ಮಾಡುವಂತಹ ಋತ್ವಿಜರುಗಳು ಇಲ್ಲಿದ್ದಾರೆ. ಸುಮಾರು ಒಂದು 200 ಜನದ ಮೇಲೆ ಋತ್ವಿಜರು ಇಲ್ಲಿದ್ದಾರೆ. ಮಹಾಯಜ್ಞ ಮಾಡ್ತಿದ್ರಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ 12 ವರ್ಷಗಳ ಕಾಲ. ಯಾವ ಉದ್ದೇಶ ಈ ರೀತಿ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಕಲ್ಪನೆ ಬಂದಿದ್ದು ಹೇಗೆ? ಇಲ್ಲ, ಪ್ರಪ್ರಥಮವಾಗಿ ನಮ್ಮ ಕಲ್ಪನೆ ಭಾರತೀಯ ಸನಾತನ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋದೇ ಆಗಿತ್ತು. ಅದಕ್ಕೋಸ್ಕರ ಏನಂತ ಹೇಳಿದ್ರೆ, ಬ್ರಾಹ್ಮಣ ಅಂತ ಹೇಳಿದ್ರೆ ಬೇರೆಯವರ ಹಿತವನ್ನು, ಅಂದರೆ ಎಲ್ಲರ ಹಿತವನ್ನು ಬಯಸಿ ಅವನು ಜಪ ತಪಗಳನ್ನು ಮಾಡಬೇಕು ಅನ್ನೋದೇ ವಿಧಿ. ಆ ಒಂದು ಪ್ರಕಾರವಾಗಿ ನಾವು ಮಕ್ಕಳಿಗೆ ಅದನ್ನು ಬೋಧಿಸಬೇಕು ಅಂತ ಹೇಳಿ ಒಂದು ಗುರುಕುಲವನ್ನು ಪ್ರಾರಂಭ ಮಾಡಿದ್ವು. ತದನಂತರ ಗುರುಕುಲ ಜೊತೆಗೆ ಯಾರೋ ಒಬ್ಬರು ಸಿದ್ಧಿಪುರುಷರು ಬಂದು ಲಕ್ಷ್ಮೀ ನರಸಿಂಹನ ಆರಾಧನೆಯನ್ನು ಮಾಡಿ ಅವರು ಬರ್ತಾರೆ ಅಂತ ಹೇಳಿದರು. ತದನಂತರ ಈ ದೇವಸ್ಥಾನದ ಒಂದು ಕಲ್ಪನೆಯೇ ನಮಗೆ ಬಂದಿದ್ದು. ಆ ನಂತರದಲ್ಲಿ ನಡೆದಿದ್ದೆಲ್ಲ ಈಗ ನಮಗೆ ಇತಿಹಾಸ. ಏಕೆಂತ ಹೇಳಿದ್ರೆ 2009 ಇಲ್ಲಿ ಶಿಲಾನ್ಯಾಸವನ್ನು ಮಾಡಿದ್ದು. ಈ ದಿನ ಪರಿಪೂರ್ಣವಾಗಿ ದೇವಾಲಯ ನಿರ್ಮಾಣ ಆಗಿದೆ. ಸ್ವಾಮಿಯ ಆಶೀರ್ವಾದದಿಂದ ಇದು ನಿರ್ಮಾಣ ಆಗಿದೆ. ಭಕ್ತರೇನಂತಾರೆ ಗುರುಗಳೇ ಈ ರೀತಿ ಪವಾಡ ಆಗಿದ್ದು? ಭಕ್ತರಲ್ಲಿ ತುಂಬ ಸಂತೋಷ ಅವರಿಗೆ. ಮತ್ತು ಇನ್ನೊಂದು, ಇಲ್ಲಿ ಬರುವಂತಹ ಭಕ್ತರು ಭಗವಂತನಿಗೆ 4 ಪ್ರದಕ್ಷಿಣೆಯನ್ನು ಹಾಕಿ ಮನಸ್ಸಿನಲ್ಲಿರುವಂಥ ಆಸೆಗಳನ್ನೆಲ್ಲ ಅವರು ಬೇಡಿಕೊಂಡ್ರೆ ಎಲ್ಲ ಕಾರ್ಯಕ್ರಮ, ಅವ್ರಿಗೆ ಏನು ಮನಸ್ಸಿನ ಆಸೆಗಳಿದೆ ಅದೆಲ್ಲ ಈಡೇರುತ್ತೆ. ತುಂಬ ಜನ ಭಕ್ತರು ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಬಂದಾಗ ನಾವು ಹೇಳೋದಿಷ್ಟೇ, ದೇವರಿಗೆ ಪ್ರದಕ್ಷಿಣೆಯನ್ನು ಮಾಡಿ, ನಮಗೆ ಏನು ದಾನವನ್ನು ಕೊಡೋದು ಏನೂ ಬೇಡ, ದೇವರನ್ನು ನಂಬಿ ದೇವರ ಪ್ರದಕ್ಷಿಣೆಯನ್ನು ಮಾಡಿ ಅವನ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಕೇಳಿದ್ದೀವಿ. ಅದು ಈಗಲೂ ಸಹ ನಡೀತಾ ಇದೆ, ಇನ್ನು ಮುಂದೆನೂ ನಡೆಯುತ್ತೆ. ಅದು ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಶ್ರೀ ಕ್ಷೇತ್ರ ಬೆಳಗೊಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.